ನಕಲಿ ಮತದಾನ ಮಾಡಿದ್ದಾರೆ ಎನ್ನುವಂತ ಆರೋಪ ಈಗ ಮೈಸೂರಿನಲ್ಲಿ ಕೇಳಿಬಂದಿದೆ. ಅಧಿಕಾರಿಗಳೊಂದಿಗೆ ಕಾಂಗ್ರೆಸ್ ಬೂತ್ ಏಜೆಂಟ್ ವಾಗ್ವಾದವನ್ನ ನಡೆಸಿದ್ದಾರೆ, ನಕಲಿ ಮತದಾನ ಆಗಿದೆ ಅಂತ. ಹಾಸನ ಜಿಲ್ಲೆ ಪಡುವಲಹಿಪ್ಪೆ ಮತಗಟ್ಟೆಯಲ್ಲಿ ಈ ಒಂದು ಗಲಾಟೆ ನಡೆದಿದೆ. ಮತಗಟ್ಟೆ ಸಂಖ್ಯೆ 251 ನಕಲಿ ಮತದಾನ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳ್ಬರ್ತಾ ಇದೆ. ಮತಗಟ್ಟೆಯ ಕೇಂದ್ರದಿಂದ ಹೊರ ನಡೆದಿದ್ದಾರೆ ಕಾಂಗ್ರೆಸ್ ಬೂತ್ ಏಜೆಂಟ್. ನಕಲಿ ಮತದಾನ ನಡೆದಿದೆ ಅಂತ ಹೇಳಿದ್ದಾರೆ, ಹಾಗಿದ್ರೂ ಕೂಡ ಸಮಸ್ಯೆ ಬಗೆಹರಿದೆ ಇರೋದಕ್ಕೆ ಹೊರ ನಡೆದಿದ್ದಾರೆ ಮತಗಟ್ಟೆಯಿಂದ. ನಕಲಿ ಮತದಾನ ಮಾಡಿಸ್ತಾ ಇದ್ದಾರೆ ಅಂತ ರಾಘವೇಂದ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ನಕಲಿ ಮತದಾನ ನಡೀತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ, ಹಾಗಿದ್ರೂ ಕೂಡ ಇದಕ್ಕೆ ಯಾವುದೇ ಸ್ಪಂದನೆ ಸಿಗದೆ ಇರೋದಕ್ಕೆ ಮತಗಟ್ಟೆ ಕೇಂದ್ರದಿಂದಾನೇ ಹೊರ ನಡೆದಿದ್ದಾರೆ ಕಾಂಗ್ರೆಸ್ನ ಬೂತ್ ಏಜೆಂಟ್. ಮತಗಟ್ಟೆ ಸಂಖ್ಯೆ 251 ನಕಲಿ ಮತದಾನ ನಡೀತಾ ಇದೆ ಅನ್ನುವಂತ ಆರೋಪ ಕೇಳಿಬಂದಿದೆ. ನಕಲಿ ಮತದಾನವನ್ನ ಮಾಡಿಸ್ತಿದ್ದಾರೆ ಅಂತ ರಾಘವೇಂದ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ನಕಲಿ ಮತದಾನ ನಡೀತಾ ಇದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಹಾಸನ ಜಿಲ್ಲೆ ಪಡುವಲಹಿಪ್ಪೆ ಮತಗಟ್ಟೆಯಲ್ಲಿ ಗಲಾಟೆ ಕೂಡ ನಡೆದಿದೆ. ಏನೆಲ್ಲ ಆಯ್ತು, ಆರೋಪ ನಿಜಾನ? ರಾಘವೇಂದ್ರ ಅವರು ವಾಪಸ್ ಬಂದ್ರ? ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಪಡುವಲಹಿಪ್ಪೆ ಗ್ರಾಮದಲ್ಲಿ ಈಗಾಗಲೇ ಮತಗಟ್ಟೆಯ ಬಳಿ ಅಂದ್ರೆ 251 ಏನಿದೆ ಆ ಮತಗಟ್ಟೆಯ ಬಳಿ ನಕಲಿ ಮತದಾನ ನಡೀತಾ ಇದೆ ಎಂಬ ಆರೋಪವನ್ನು ಕೂಡ ಈಗಾಗಲೇ ಕಾಂಗ್ರೆಸ್ನ ಅದ್ಭುತ ಏಜೆಂಟ್ ಆರೋಪವನ್ನು ಮಾಡ್ತಾ ಇರುವಂತದ್ದು. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆಗಮಿಸಿದಂತಹ ಸಂದರ್ಭದಲ್ಲಿ ಮತಗಟ್ಟೆಯ ಅಧಿಕಾರಿಯೊಂದಿಗೆ ಈಗಾಗಲೇ ವಾಗ್ವಾದ ಮಾಡಿರುವಂತದ್ದು. ಅಲ್ಲಿನ ಕಾಂಗ್ರೆಸ್ನ ಏಜೆಂಟ್ ರಾಘವೇಂದ್ರ ಏನಿದ್ದಾರೆ ಅವರು ವಾಗ್ವಾದವನ್ನು ಮಾಡುವಂತದ್ದು. ಇದಕ್ಕೆ ಅಧಿಕಾರಿಗಳು ನಮಗೆ ಈಗಾಗಲೇ ಅಧಿಕಾರಿಗಳು ಒಂದಿಷ್ಟು ಅಂದ್ರೆ ಏನ್ ನಡೀತಾರೆ ಅನ್ನುವ ಮಾಹಿತಿಯನ್ನು ತಿಳಿದಿಲ್ಲ ಅನ್ನುವ ಆರೋಪ. ಥ್ಯಾಂಕ್ ಯು ಪ್ರಕಾಶ್. ನಾನೇ ಏಜೆಂಟ್ ಆಗ್ಬೇಕು ಸರ್, ನಾನು ನಾನೇ ಏಜೆಂಟ್ ಆಗ್ಬೇಕು ಸರ್.